ನೀವು ಹೇಳಿದ್ರಿ ಅವರ ಹೆಂಡತಿ ಒಂದು ಶವ ತೇಲ್ಕೊಂಡು ಬರುತ್ತೆ ಅಂತ ಹೇಳ್ತೀರಿ. ಪೊಲೀಸ್ ಅವರು ಹೇಳ್ತಾರೆ ಇದು ಮಂಜುನಾಥ್ ಅವರ ಹೆಂಡತಿ ಇದ್ದಿರಬಹುದು ಅಂತ ಡೌಟಲ್ಲಿ. ನಾನು ಓದಿದ್ದೆ ಅಂತ ಹೇಳಿದೆ, ಲಂಕೇಶ್ ಪತ್ರಿಕೆಯಲ್ಲಿ ಓದಿದ್ದೆ. ಮಂಜುನಾಥ್ ಅವರನ್ನು ಕರೀತಾರೆ, ಅವರು ಹೇಳ್ತಾರೆ ಇದು ನನ್ನ ಹೆಂಡತಿಯ ಶವ ಅಲ್ಲ ಅಂತ ಹೇಳ್ತಾರೆ. ಬಟ್ ತಾಯಿನ ಕರೀತಾರೆ, ಆ ಹೆಣ್ಮಗಳ ತಾಯಿನ ಕರೆದಾಗ ತಾಯಿ ಹೇಳ್ತಾರೆ ಕೈಯಲ್ಲೆರಡು ಅಚ್ಚೆ ಹಾಕಿದೆ, ಅದು ನನ್ನ ಮಗಳದೇ, ಹಾಕಿದ ಬಟ್ಟೆ ನನ್ನ ಮಗಳದೇ ಅಂತ ಕನ್ಫರ್ಮ್ ಆಗುತ್ತೆ. ಏನಾಯ್ತು ಆ ಕೇಸ್ ನಂತರ? ಹಾ, ಹೆಣನ ಸುಟ್ಟಾಕ್ತಾರೆ ಸರ್, ಅವನೇನು ಕನ್ಫರ್ಮ್ ಮಾಡಲ್ಲ ಆ ಟೈಮಲ್ಲಿ. ಅದು ಯಾಕೆ ಮಿಸ್ಟೇಕ್ ಆಗಿ ಬರೆದಿರ್ಬೋದು, ಅವನು ಆ ಸಮಯದಲ್ಲಿ ಮಾಡಲ್ಲ. ಯಾಕೆಂದರೆ ಅಪಹರಣದ ಕೇಸಲ್ಲಿ, ತನ್ನ ಹೆಂಡತಿಯನ್ನೇ ಅಪಹರಣ ಮಾಡಿದ ಕೇಸಲ್ಲಿ ಅವನು ಹೊರಗಡೆ ಇರ್ತಾ, ಈ ತಾಯಿ ಕೊಂದಿರ್ಬೋದೇನೋ ಅಂತ ಒಂದು ಅನುಮಾನದ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಆ ವಿಷಯದಲ್ಲಿ ಆ ಹೆಣ ಸಿಗುತ್ತೆ. ಆ ಹೆಣನ್ನ ತಾಯಿ ರೆಕಗ್ನೈಸ್ ಮಾಡೋದ್ರಿಂದ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ ಮಾಡ್ತಾರೆ. ನನಗನ್ಸೋದು ಏನು ಅಂತಂದ್ರೆ, ಇವನು ಈ ರೀತಿಯಾದಂತಹ ಅಪರಾಧ ಜಗತ್ತಲ್ಲೇ ಇದ್ದಿದ್ರಿಂದ ಯಾವುದೋ ಒಬ್ಳು ಹೆಣ್ಣು ಮಗಳಿಗೆ ಬಹುಶಃ ಒಂದೋ ಇದು ಹೆಂಡತಿ ಶವ ಆಗಿರ್ಬೇಕು, ಅಥವಾ ಇಂಪರ್ಸನೇಷನ್ ಅಂತ ಹೇಳ್ತೀವಲ್ಲ, ಹೆಂಡತಿಯ ಹೆಸರಿಗೆ ತರಲಿಕ್ಕೆ, ಹೆಂಡತಿಯ ಹೆಸರಿನಲ್ಲಿ ಒಂದು ಹೆಣವನ್ನು ಅಥವಾ ಆ ಹೆಣಕ್ಕೆ ಇವ್ರ ಬಟ್ಟೆಯನ್ನು ಹಾಕಿ ತಾಯಿ ಫೈಂಡ್ ಔಟ್ ಮಾಡ್ದಂಗೆ ಮಾಡಿ ಆ ಹೆಣವನ್ನು ನನ್ನ ಮಗಳು ಅಂತ ಇವಳು ಗುರ್ತು ಮಾಡ್ದಂಗೆ, ನಂತರದಲ್ಲಿ ಇವನು ಎಂಟ್ರಿ ತೊಗೊಂಡು ಇಲ್ಲ ಇಲ್ಲ ನನ್ನ ಹೆಂಡತಿ ಭಾಳಷ್ಟು ಜೀವಂತವಾಗಿದ್ದಾಳೆ, ಅದು ಬೇರೆ ಯಾರ್ದೋ ಹೆಣ ಅಂತೇಳಿ ಅಲ್ಲಿಗೆ ಅದನ್ನ ಇಗ್ನೋರ್ ಮಾಡುವ ರೀತಿಯಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡಿರ್ತಾರೆ ಅಂತ ನನಗನ್ಸುತ್ತೆ. ಇಲ್ಲದಿದ್ರೆ ಇದು ಒಂದು ಕೋಯಿನ್ಸಿಡೆನ್ಸು ಕಾಕತಾಳಿ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಇದು ಯಾವ ವರ್ಷದಲ್ಲಿ? 2006. ಅಂದರೆ ಆಗಲೇ ಮಂಜುನಾಥ್ ಕ್ರಿಮಿನಲ್ ಬ್ರೈನ್ ಇತ್ತು ಅಂತ ಹೇಳ್ತೀರಿ ನೀವು? 2004 ಅಲ್ಲಿ ಇವನಿಗೆ ಕ್ರೈಮ್ ಇದ್ದಿದ್ದು 1987. ಅಪಹರಣ ಮಾಡ್ತಾನಲ್ಲ ಮಗಳನ್ನ, ಒಬ್ಳು ಧರ್ಮಸ್ಥಳಕ್ಕೆ ಹೋಗ್ತಾಕ ಬಂದಾಗ ಅವಳೊಟ್ಟಿಗೆ ಲೈಂಗಿಕ ಕ್ರಿಯೆ ಮಾಡಿ ಅರೆಸ್ಟ್ ಆಗಿರ್ತಾನಲ್ಲ, ಆಗ್ಲೇ ಇವನಿಗೆ ಕ್ರಿಮಿನಲ್ ಬೈಂಡ್ ಇತ್ತು. ಆಗ ಅಲ್ಲಿ ಇದ್ದಂತ ಇಬ್ರು ಕೊಲೆಗಾರರು ಹೊಟ್ಟೆ ನೋವು ಅಂತ ಹೇಳಿ ಕೇರ್ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಂಟ್ ಆಗಿರ್ತಾರೆ. ಆ ಸಮಯದಲ್ಲಿ ನನಗೂ ಹೊಟ್ಟೆ ನೋವು ಅಂತ ಕೇರ್ ಹಾಸ್ಪಿಟ್ಲಿಗೆ ಬಂದು ಮಲ್ಕೋತಾನೆ. ಆ ಸಮಯದಲ್ಲಿ ಅವರು ಓಡೋಗ್ತಾರೆ, ಇವನು ಓಡೋಗ್ತಾನೆ, ಮತ್ತೊಂದು ಪ್ರಕರಣ ದಾಖಲಾಗಿರುತ್ತೆ. ಜೈಲಿಂದ ಪರಾರಿ ಕೇಸ್. ಇವನಿಗೆ ಈ ಕ್ರೈಮಿನ ವಿಷಯಗಳು ಕರಗತವಾಗಿ ಹೋಗಿದೆ ಸರ್. ಏನಾಗಿದೆ ಅಂತಂದ್ರೆ 30 ಇಯರ್ಸ್ ಲೆಕ್ಕಾಕಿ ಆಲ್ಮೋಸ್ಟ್ ಅವನು ಅಪರಾಧ ಜಗತ್ತಿನಲ್ಲಿ 30 ಇಯರ್ಸ್ ಇದ್ದಾನೆ. 88-89 ಇಂದ ತಗೊಂಡು 23 ತನಕ ತಂದರೆ ಅವನು ಅದರಲ್ಲಿ ಡಾಕ್ಟರೇಟ್ ಮಾಡ್ದಂಗೆ ಅವನಿಗೆ ಮತ್ತೆ ಸಿಕ್ಕಿದಂಥ ಗುರುಗಳೆಲ್ಲ ನೋಡಿದ್ರೆ ಭಾಳ ಇದರಲ್ಲಿ ಏನು ತಪಸ್ಸು ಮಾಡಿದಂಥವ್ರು ಯಾವುದರಲ್ಲಿ ಈ ಅಪರಾಧ ಜಗತ್ತಿನಲ್ಲಿ ಅವರೆಲ್ಲ ಇವನಿಗೆ ಗುರುಗಳಾಗ್ತಾರೆ. 2-3 ಸಲ ಹೋಗಿ ಬಂದ್ರೂ ಅವನು ಬದಲಾವಣೆ ಆಗಲ್ಲ ಅಂತಂದರೆ ಅವನು ಅಲ್ಲಿಂದ ಮತ್ತೆ ಕೆಪಾಸಿಟಿ ಡೆವಲಪ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ಇವತ್ತಿಗೆ ಅವನಿಗೆ ವೇಶ್ಯಾವಾಟಿಕೆಯ ಜಾಲ ಹೇಗೆ ನಡೆಸಬೇಕು, ಎಲ್ಲಿಂದ ಹೆಣ್ಮಕ್ಳನ್ನ ಕರ್ಕೊಂಬರ್ಬೇಕು, ಬಾಂಗ್ಲಾದೇಶದಿಂದ ನಮ್ಮ ಭಾರತ ದೇಶಕ್ಕೆ ಹೇಗೆ ಗಡಿ ದಾಟಿಸ್ಬೇಕು, ಅದೆಲ್ಲ ದೊಡ್ಡ ಒಂದು ಕಾಂಪ್ಲಿಕೇಟೆಡ್ ವಿಚಾರಗಳು. ರಷ್ಯಾದ ಹೆಣ್ಮಕ್ಳನ್ನ ಹೆಂಗೆ ಹಿಡಿಬೇಕು, ಯಾರು ಇದು ಗೋವಾದಲ್ಲೇ ಯಾರಿದ್ದಾರೆ, ಯಾರು ಕಿಂಗ್ ಪಿನ್ಗಳು ಯಾರಿದ್ದಾರೆ, ಅವರ ಸಖ್ಯದಲ್ಲಿ ಹೆಂಗಿರಬೇಕು, ಇವನ ಇವನ ಶಿಷ್ಯರು ಇವತ್ತು ಗೋವಾದಲ್ಲಿ ಸೇರ್ಕೊಂಡು ಅಲ್ಲಿ ಡೀಲ್ ಮಾಡ್ತಾ ಕೂತಿದ್ದಾರೆ. ಈಗಾಗಲೇ ನೀವು ನನ್ನ ಹತ್ರ 3ನೇ ಕೇಸ್ಗೆ ಬಂದು ನಿಂತಿದ್ರಿ ಸ್ಯಾಂಡ್ರೋ ರವಿ. ಫಸ್ಟ್ ಒಂದು ಎಸ್ಕೇಪ್ ಆದ್ರು, ಸ್ವಂತ ಅತ್ತೆನೇ ಕಂಪ್ಲೇಂಟ್ ತಗೊಂಡ್ಬರ್ತಾರೆ, ಆ ಕಡೆ ಹೆಂಡತಿ ಅಂತ ಶವ ಸಿಗುತ್ತೆ ಅದನ್ನು ಸುಟ್ಟಾಕ್ತಾರೆ, ಅತ್ತೆನೇ ಎರಡೆರಡು ಕಂಪ್ಲೇಂಟ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಮುಖ್ಯವಾಗಿ? ಆಮೇಲೆ ನಮಗೆ ಓ ಪಕ್ಕಾ ಕ್ರಿಮಿನಲ್ ಅಂತ ಹೇಳಿ ಸಾಧ್ಯ ಆದಷ್ಟು ನಮಗೆ ಈ ಶೋಷಣೆ, ಮಹಿಳೆಯರ ಶೋಷಣೆ ಅಥವಾ ಮಕ್ಕಳ ಶೋಷಣೆಯಲ್ಲಿ ಆಗಿಂದಲೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ 1991 ಕೂಡ. 86-87 ಈ ಅಪರಾಧದಲ್ಲಿ ಈ ಅಪರಾಧವು ನಮಗೆ ತಿಳಿಯಲ್ಪಟ್ಟಿರ್ತದೆ ಅವ್ರ ಅಣ್ಣನ ಕಾರಣದಿಂದ, ಆದರೆ ಅವನಿಗೆ ನಮ್ಗಷ್ಟು ಗೊತ್ತಿದೆ ಅಂತ ಅವನಿಗೂ ಗೊತ್ತಿರಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ,
ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ.